ಅದಕ್ಕೆ ದಯವಿಟ್ಟು ಸರ್ ಬರ್ತಡೆ ಐತಿ, ಬರ್ತಡೆ ಪರವಾಗಿ ನಿಂಗರಾಜ್ ಸರ್ ಕಡೆಯಿಂದ ಒಂದೆರಡು ಮಾತುಗಳು. ಹೌದು ಸರ್, ಹೇಳಿ ಸರ್. ನಮ್ಮ ರವಿತೇಜ್ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಅವ್ರ ಕಣ್ಣಂತ ಕನಸುಗಳೆಲ್ಲ ಆದಷ್ಟು ಬೇಗ ಈಡೇರಲಿ, ಮತ್ತು ದೇವರವರಿಗೆ ಆಯಸ್ಸು ಆರೋಗ್ಯ ಕೊಟ್ಟು ನೂರು ಕಾಲ ಹರಿಸಲಿ ಅಂತ ಆ ದೇವರಲ್ಲಿ ಬಿಡ್ಕೋತೀನಿ. ಹಾಂ, ಮುಕುಳ ಪ್ಯಾಂಟ್ ಟೀಮ್ ಹ್ಯಾಪಿ ಬರ್ತ್ಡೇ ರೀ ಅಣ್ಣ. ಹಿಂಗೆ ನೂರಾರು ಕಾಲ ಸುಖಿಯಾಗಿ ಖುಷಿಯಾಗಿ ಬಾಳ್ರಿ. ಖುಷಿ. ಓಕೆ, ಇನ್ನೊಂದ್ಸಲ ವಿಶ್ ಜೋರ್ಲೆ ಮಾಡ. ಹ್ಯಾಪಿ ಬರ್ತ್ಡೇ ರೀ ಅಣ್ಣ. ಆರಾಮದಿರಿ? ನಾವು ಆರಾಮದೇನ. ನೀವು ಪೊಲೀಸರ? ನಮಸ್ಕಾರ ಅಣ್ಣ. ಹ್ಯಾಪಿ ಬರ್ತ್ಡೇ. ನೂರಾರು ಕಾಲ ನಿಮ್ಗೆ ಈ ವರ್ಷ ಎಲ್ಲಾರ್ಗು ಒಳ್ಳೇದಾಗ್ಲಿ. ಎಲ್ಲಾರು ಕಲಾವಿದರು ಸೇರಿದೀವಿ. ಸ್ಪೆಷಲಿ ಬರ್ಡೇ ಅಂತಲ್ಲ, ಹೊಸ ವರ್ಷದಂತ ತಿಳ್ಕೊಳೋಣ. ಈ ವರ್ಷದಿಂದ ಏನು ಏನಿದೆ, ಎಲ್ಲಾರ್ಗು ಹೊಸದಾಗ್ಲಿ, ಎಲ್ಲಾರ್ಗು ಹೊಸ ಹೊಸ ಒಂದು ಹೊಸ ಪ್ರಾಜೆಕ್ಟ್ ಬರ್ಲಿ, ಎಲ್ಲಾರು ಒಂದು ಮಟ್ಟಕ್ಕೆ ಇನ್ನ ಬೆಳೆಯೋಣ. ಈಗ ಮಲ್ಯ ಬಾಗಲಕೋಟವರು ಏನು ಮಾತಾಡಬಾರ್ದು ಅಂತ ಕೇಳ್ಕೊತೀನಿ. ಧನ್ಯವಾದಗಳು ಸರ್. ಹುಟ್ಟೋಬೇಕು ಲೇಟ್ ಆಗ್ತದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಹೊಸ ವರ್ಷ ಆಮೇಲೆ ನಮ್ ಫಸ್ಟ್ ಬರ್ತದೆ ನಮ್ ಸೀನ್ ಕಾಪ್ರೇಟ್ ಆ ಸಮರ. ನಾವು ಸ್ವಲ್ಪ ಬೆಳಿತಾ ಇರ್ತೀವಿ, ಸಪೋರ್ಟ್ ಮಾಡ್ತಾ ಇರ್ರಿ. ಎಲ್ಲರೂ ಒಂದು ಟೀಮ್ ಇದೀವಿ, ಎಲ್ಲರೂ ಸೇರಿ ಒಂದು ಕುಟುಂಬ ಸರ್. ಎಲ್ಲರೂ ಒಟ್ಟಿಗೆ ಬೆಳೆಯೋಣ. ಸರಿ ಸರ್, ನೆಕ್ಸ್ಟ್ ಪ್ರೋಗ್ರಾಮ್ ಸರ್. ಈಗ ಎಲ್ಲರೂ ಒಂದ್ಸಗೇನ್, ಎಲ್ಲರೂ ಒಂದ್ಸರ್ತಿ ಏನು ವಿಶ್, ನಿಮ್ಗೆ ವಿಶ್ ಮಾಡೋದು. ಹಾರ್ದಿಕ ಶುಭಾಶಯ. ಹ್ಯಾಪಿ ಬರ್ತ್ಡೇ. 1 2 3 ಮುಂಜಾನ್ ನಾಷ್ಟ ಮಾಡಿ ಎಲ್ಲ ಅನಿಸ್ತದೆ ಇಲ್ರಿ, ಮುಂಜಾನ್ ನಾಷ್ಟ ಮಾಡಿ ಎಲ್ಲ ಅನಿಸ್ತದ ರೀ. ಆದಿಯೋಗಿ ಮನೆಗೆ ಮತ್ತೆ ಅಪ್ಡೇಟ್ ಮಾಡ್ತಾ ಇರ್ತೀವಿ, ನೋಡ್ತಾ ಇರಿ ಜಾವರ್ ಜಂಕ್ಷನ್ ಚಾನಲ್. ಆಕ್ಚುಲಿ ಚಂದ ಬರ್ತದೆ ಫೋಟೋ. ಆಯುಷ್ಮಾನ್ ಭವತು, ಕೀರ್ತಿಮಾನ್ ಭವತು, ಮಂಗಳಂ ಭವತು, ಶುಭಮಂಗಳಂ ಭವತು. ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಚರ ಬಿಟ್ಟು ನಿಮ್ ಕಡೆ ಬಂದಿರೋಗಿ ನಾನು ಮನೆ ಹೋಗಿದ್ದೆ. ಸೀದಾ ಬಂದ್ರೆ ಯಾರು ಬರ್ತಾರೆ?
ಅಂದ್ರೆ ಇದೊಂದು ಅನುಭವ ಅಂತರೋ ಅಥವಾ ಏನಂತರೋ ಗೊತ್ತಿಲ್ಲ, ಇಲ್ಲ ಒಂದು ಖುಷಿ ಕೂಡ ಬೇರೆ ಇನ್ನೊಂದು ಸೈಲೆಂಟ್ ಆಗ್ಬಿಡ್ತಾರೆ, ಏನ ಕಾಮಿಡಿ ಮಾಡಕ್ ಆಗುದಿಲ್ಲ. ನಮಸ್ಕಾರ, ನಂಗೆ ಎಲ್ಲಾರು ಸಪೋರ್ಟ್ ಮಾಡಿದ್ದಕ್ಕ ಥ್ಯಾಂಕ್ಸ್. ಮತ್ತೆ ನನಗ ಅಣ್ಣ ಹೇಳಿದ್ರ ಹಿಂಗ ಹುಡುಗರು ಕೇಳಾಕತ್ತಾರ ಬರ್ರಿ ಅಂತೆ, ನನಗ ಬಾಳ ಖುಷಿ ಆತ ಅಣ್ಣ ಅಂದ್ಮೇಲೆ ನನಗ ಬಾಳ ಖುಷಿ ಆತ. ಅದಕ್ಕ ನಾ ಬಂದೆ, ನಿಮ್ ಸಪೋರ್ಟ್ ಹಿಂಗ ಇರ್ಲಿ ಅಂತ ಕೇಳ್ಕೊತೀನಿ. ಧನ್ಯವಾದಗಳು. ಅಲ್ಲಿ ಇರೋದು ನಾನು. ಇವತ್ತ ರವಿತೇಜ ಸರ್ ಬರ್ತಡೇ, ಬಟ್ ಇವ್ರು ಸ್ಪೆಷಲ್ ಆಗಿ ಇವತ್ತು ಆಚರಿಸ್ಕೊಳ್ಳೋದು. ಎಲ್ಲರೂ ಬರ್ತಡೇ ಹೆಂಗ್ ಆಚರಿಸ್ತಾರೆ ಅಂತಂದ್ರೆ, ಸುಮ್ಮನೆ ನಾಲ್ಕು ಇವತ್ತು 8:30 ಬಾ, ಒಂದ್ ಪಾರ್ಟಿ ಐತಿ, ಬರ್ತಡೇ ಪಾರ್ಟಿ ಅಂತ ಬ್ಯಾನರ್ ಹಾಕಿ ಒಂದ್ ಕೇಕ್ ಇಟ್ಟು ಬರ್ತಡೇ ಸೆಲೆಬ್ರೇಷನ್ ಎಲ್ಲ. ಇವನ್ ನಾನು ಮಾಡ್ತಿದ್ದೀನಿ, ಬಟ್ ಈ ತರ ಫಸ್ಟ್ ಟೈಮ್ ಇವ್ರ ಜೊತೆ ಬರ್ತಡೇ ಈ ತರ ಸೆಲೆಬ್ರೇಷನ್ ಮಾಡಿದ್ದು ನನಗೆ ಬಹಳ ಖುಷಿ ಕೊಟ್ಟದ್ರಿ. ಆಮೇಲೆ ನಮಗೂ ಮುಂದೆ ಏನೋ ಒಂದು ಆ ದೇವ್ರ ಹಿಂಗ ಮಾಡ್ಕೊಟ್ನಂದ್ರೆ ನಾವು ಒಂದ್ ಇಲ್ಲೇ ಒಂದ್ ನೆಕ್ಸ್ಟ್ ನಮ್ದು ಬರ್ತಡೇ ಬರ್ಲಿ, ಒಂದ್ ಏನೋ ಬರ್ಲಿ, ನಮ್ ಫ್ಯಾಮಿಲಿ ಸಮೇತ ಬರ್ಬೇಕಂತ ನಾನು ಅನ್ಕೊಂಡೇನ್ರಿ. ನಾನು ಮಾಡ್ತೀನಿ. ಮನುಷ್ಯಾಗ ಹೆಂಗ್ ಬೇಕಂಗಿರ್ಬೋದು, ಒಂದು ಸ್ಟೇಜ್ ಮ್ಯಾಗ ಹೋಗ್ಬೇಕಾದ್ರೆ ಅನಿಸ್ತದ. ಯಾರು ಪ್ಲಾಟ್ ತಗೊಳ್ಳೋದ್ ಲೇ ಮಗನ ಟೆನ್ಷನ್ ಇದ್ರೆ ತಗೋತಿ, ಲೇ ಒಂದ್ ಕೆಲ್ಸ ಮಾಡ ಟ್ರ್ಯಾಕ್ಟರ್ನಾಗ ಎಲ್ಲಾ ಹೇರ್ಕೊಂಡ್ ಬಂದ್ಬಿಡ, ಮಾರ್ಬಿಡು ಮಾರ್ಕೆಟ್ದ. ಒಬ್ರು ಪ್ರೊಡ್ಯೂಸರ್, ಒಬ್ರು ಒಬ್ರು ಆರ್ಟಿಸ್ಟ್ ಆಗ್ತಾರೆ. ಹಿಂಗಿರೋದ್ರಿಂದ ನಮ್ಗೆ ಏನೈತೆ, ಒಂದು ಕುಟುಂಬ ಇರೋದ್ರಿಂದ ಕುಟುಂಬ ಜೊತೆ ಸೇರಿ ಇಂಥದ್ದು ಮಾಡ್ಬೇಕು ಅನ್ನೋದು ಒಂದು ಆಸೆ ಇತ್ತು. ಅದರಿಂದ ಈಗ ನೀವೆಲ್ಲ ಸೇರಿದೀರ, ಅದು ನಮ್ಗೆ ತುಂಬಾ ಖುಷಿ ಆಗುತ್ತೆ. ಇದೇ ತರ ಎಲ್ಲರೂ ಸೇರಿ ಹಿಂಗೆ ಮಾಡ್ಕೊಂಡು ಹೋಗೋಣ ಅನ್ನೋದು ಒಂದು ನಮ್ಮ ಅಭಿಪ್ರಾಯ. ನಂದು ಅನುಭವ ಹೇಳ್ಬೇಕಂತಂದ್ರೆ, ಸಂಗೀತಕ್ಕೆ ಅದ್ಭುತ ಶಕ್ತಿ ಇದೆ. ಕಲಾವಿದ್ರೆ ಸರಸ್ವತಿ ಪುತ್ರರಿ, ಲಕ್ಷ್ಮಿ ಯಾರು ಬೇಕಾದ್ರೆ ಹೆಂಗ್ ಬೇಕಾದ್ರೆ ಗಳಿಸ್ತಾರ. ಸರಸ್ವತಿ ಎಲ್ಲರೂ ಒಲಿದಿಲ್ಲ, ಸಾಕಷ್ಟು ಜನ ಕೊಲ್ದಿದೆ. ಅವ್ರ ಜೋಡಿ ನಾವಿದ್ರು ಇನ್ನೂ ಸ್ವಲ್ಪ ನಾವು ಕಲಿತೀವಿ ಮಾಡ್ತೀವಿ ಅನ್ನೋ ಕಾರಣಕ್ಕೆ ಜೋಡಿ ಸೇರ್ಕೊಂಡು ಕೆಲವೊಂದ ಸಹಾಯ ಅಂತ ಮಾಡೋಕ್ಕಾದ್ರೆ ಕೊಡಬೇಕೆ. ನಾವು ದೊಡ್ಡವರಲ್ಲ, ನೀವು ಅಂತದೊಂದನ್ನ ಒಂದು ಗುರಿ ಇಟ್ಕೊರಿ, ಸಾಧನೆ ಮಾಡ್ರಿ, ಒಳ್ಳೆಯ ಹೆಸರು ತಗೋರಿ, ನಿಮ್ಮ ಸಂಸ್ಥೆಗಳಿರ್ಬೋದು ಅಂತ ಕೇಳ್ಕೊತೀನಿ ನಿಮ್ಮ ಮೂಲಕ. ಥ್ಯಾಂಕ್ ಯು. ಆ ಟೈಮ್ ಅವರು ಅದರ ಪರ್ಟಿಕ್ಯುಲರ್ ನಾನು ಹೆಂಗ್ ಮಾತಾಡಕತ್ತೆ ಅಂತಂದ್ರ, ಇವು ಧರ್ಮದ ಬಗ್ಗೆ ಅಥವಾ ಯಾವ್ದ್ರೆ ಇತಿಹಾಸದ ಬಗ್ಗೆ ಅಥವಾ ಏನೋ ಒಂದು ಮೋಟಿವೇಶನ್ ಟೈಪ್ ಹೇಳಕ್ ಶುರು ಮಾಡಿದಾಗ ಸ್ಟಾರ್ಟಿಂಗ್ ಬರುವಂತ ಕ್ವಶನ್ಸ್ ಇವ, ನೀ ಹಂಗದಿಯನ ಇವೇ ಕ್ವಶನ್ಸ್ ರೀ. ಈಗ ಅದಕ್ಕೆ ನಮ್ಗೆ ಬಂದ ತಕ್ಷಣ ನಾನು ಅದನ್ನ ಪ್ರತಿಯೊಬ್ಬರಿಗೂ ಅದನ್ನ ಹೇಳ್ತಿರ್ತೇನೆ ರೀ. ಹೆಂಗಪ್ಪ ಅಂತಂದ್ರ, ಮಹಾಋಷಿ ದೇವಋಷಿ ವಾಲ್ಮೀಕಿ ಅಂತ ಕರೀತಾರಲ್ಲ, ಅವ್ ಮೊದಲ ಮಹಾಋಷಿ ಇರ್ಲಿಲ್ಲ. ರಾಮಾಯಣವನ್ನು ರಚನೆ ಮಾಡಿದಂತ ವ್ಯಕ್ತಿ ದೊಡ್ಡ ಶ್ರೇಷ್ಠ ಋಷಿಯಾಗಿರ್ಲಿಲ್ಲ. ಮೊದಲು ರತ್ನಾಕರ ಅಂತ ಒಬ್ಬ ದರೋಡೆಕೋರ, ಒಬ್ಬ ಬೇಟೆಗಾರ ಆಗಿದ್ದ. ಅವ ಅಲ್ಲಿಂದ ಇನ್ಸ್ಪೈರ್ ಆಗಿ ವಾಪಸ್ ನಾನು ವಾಲ್ಮೀಕಿ ಆಗ್ತೀನಿ ಅಂತ ಅನ್ಕೊಂಡಾಗ ಕ್ವಶನ್ಗಳು ಅವಂಗೂ 108 ಬಂದಿರ್ಬೋದಲ್ಲ. ಅವನು 108 ಜನ ಕೇಳಿರ್ತಾರ, ಏ ಇವೇನ್ ಮಾಡ್ತಾನ ಬಿಡ, ಏ ಇವೇನ್ ಆಗ್ತದ ಬಿಡ. ಅವ್ನು ಮೊದಲು ಕರೆಟ್ಟದಾನ ಅಕಸ್ಮಾತ್ ಅವ್ನ ಕಡೆ ದರೋಡೆ ಒಳಗಾದವ್ರೆ ಅವ್ನು ಬೈದಿರ್ತಾರ. ಇವ್ ನಮ್ಮನೇ ದೋಚದಾವ ಇವ್ ಋಷಿ ಆಗ್ತಾನ ಅಂತಂದ್ರ ಪೂರ ಏನಂತಾರ, ಅದು ಈ ಮಂಡಲ ಭೂಮಂಡಲನ ದೋಚಾಕೊಂಡ್ ಪ್ಲಾನ್ ಮಾಡತಾನ ಅಂತ ಏನ್ ಎಷ್ಟ್ ಜನ ಕ್ವಶನ್ ಮಾಡಿರ್ಬೋದು. ಅರೆ ನಮ್ಮ ಅಂತಕ್ಕಿರುವಂತದ್ದು ಏನಂದ್ರ, ಒಳ್ಳೇದ್ ಹೇಳ್ಕೊಳ್ಕೊ ನಾವು ಕೆಟ್ಟ ಒಂದು ಬಾಕೆಟ್ ವರ್ಸ್ಟ್ ನನ್ಮಗ ಅದನ್ನ ಅಂತಂದ್ರು ಒಳ್ಳೇದ್ ಹೇಳಕ್ ಶುರು ಮಾಡಿದೆ ಅಂದ್ರೆ ಅಪೋಸಿಟ್ ಅವನನ್ನ, ಓ ಮುಸ್ಲಿಂ ಒಳ್ಳೆಯವದಾನ ಒಳ್ಳೆಯವದಂತ ಅವ್ರ ಅಂದಂದೇ ನಿನ್ ಒಳ್ಳೆಯವ್ ಮಾಡಿರ್ತಾರ. ನನಗೆ ಗೊತ್ತಿದ್ದಂಗ ನಾನೇ ಒಳ್ಳೆಯಾಗಿರ್ತೀನಿ. ಅದಾದ್ಮೇಲೆ ಜಗತ್ತಾನೇ ಅಂತತಿ, ಕುಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರೋಹ್ಯ ಕವಿತಾ ಶಾಖ ಒಂದೇ ವಾಲ್ಮೀಕಿ ಗೊತ್ತಿಲ್ಲ. ವಾಲ್ಮೀಕಿ ಹೇಳಿದ ಫೈನಲ್ ಅನ್ನೋ ರೇಂಜಿಗೆ ಜಗತ್ ಒಪ್ಕೊಂಡ್ಬಿಡ್ತೈತಿ. ಆ ಒಂದ್ ಟೈಮ್ ಬರ್ತೈತಿ, ಅಲ್ಲಿವರೆಗೂ ಏನತಿ, ಯಾರು ಏನ್ ಬೇಕಾದಲ್ಲಿ ಹೆಂಗ್ ಬೇಕಾದಿರ್ಲಿ, ನಾ ಕೆಟ್ಟವದಿನ ಒಳ್ಳೆಯ ಪ್ರಯತ್ನ ಮಾಡತ್ತೀನಿ, ನಾ ಒಳ್ಳೆಯವದಿನ ನಿಮ್ಗೆ ತೋರಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ನಾ ಹೇಳ್ಕೊತ ಹೋಗ್ತೀನಿ, ನಾ ಮಾಡ್ಕೊತೀನಿ. ಈ ಒಂದು ಮೈಂಡ್ ಸೆಟ್ಲೆ ಹೊಂಟ್ಬಿಟ್ಟಿವಪ್ಪ ಅಂದ್ರೆ ಯಾರು ನಮ್ಮನ್ನ ತಡೆಯಕ್ ಸಾಧ್ಯ ಇಲ್ಲ. ಅವರ್ಯಾರು ದೊಡ್ಡವ್ರು ಅಂತಿದ್ರು, ಗೆಲ್ಲೋವರೆಗೂ ಕಿವಿ ಮುಚ್ಕೊಂಡಿರ್ಬೇಕಂತ, ಗೆದ್ದ ಮೇಲೆ ಬಾಯಿ ಮುಚ್ಕೊಂಡಿರ್ಬೇಕಂತ. ಇವೆರಡು ಎಲ್ಲಿಮಿಟ ನಮ್ಗೆ ಕ್ಲೋಸ್ ಇರ್ತಾವೋ ಅಲ್ಲಿ ಮಟ್ಟ ಯಾರು ನಮ್ಮ ತಡೆಯಕ್ ಸಾಧ್ಯ ಇಲ್ಲ. ಎಲ್ಲಿವರೆಗೂ ಎರಡು ಕೈಗಳು ಜೋಡಿರ್ತಾವೋ ಅಲ್ಲಿವರೆಗೂ ಯಾರು ನಮ್ಗೆ ಕಿಡ್ಯಾಕ್ ಸಾಧ್ಯ ಇಲ್ಲ. ಇದಂತೂ ಫೈನಲ್ ಗಣಪತಿ.
ಜನ್ಮದ ಜೇಡಕ್ಕೆ ಬಿಟ್ಟು ಬಿಟ್ಟು ನಿಂತಿರ ಹೆಂಗ ನೋಡಿ ಬಾಯ್. ಬ್ರದರ್ ಸ್ವಲ್ಪ ತಮ್ಮ ಫೋಟೋ ತಗ್ಸ್ಕೊತಾನಂತ ಹೇಳ್ರಿ ಒಂದು ಸ್ವಲ್ಪ ಎಲ್ಲ ಗ್ರೂಪ್ ಬರ್ರಿ ದೊಡ್ಡ ನೀನು ಅಮ್ಮರಪ್ಪ ಫೋಟೋ ಸೆಷನ್ ಈಗ ಸ್ವಲ್ಪ ಬ್ರದರ್ ಮಲ್ಯ ಬಾಗಿಲು ಕೊಟ್ಟ ನಂಬರ್ ಪ್ಲೇಟ್ ಕಾಣಲ ಅಂದ್ರೇನ್ರಿ ನಿಮ್ಮ ಪ್ರೀತಿ ಆಶೀರ್ವಾದ ಹೀಗೆ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅದೇನೋ ಇರ್ತದಲ್ಲ ಪಚ್ಚ ಅಂತ ಕೆಂಪಟಣ.